ಹಾಯ್, ನಮಸ್ಕಾರ, ಕನ್ನಡ ಇಲಾಖೆ ಸ್ವಾಗತ. ಫ್ರೆಂಡ್ಸ್, ಈ ಥರ ಬ್ಲೂಟೂತ್ ಡಿವೈಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಹೋಮ್ ಥಿಯೇಟರ್ ಆಗಿರ್ಬೋದು ಅಥವಾ ನಿಮ್ಮ ಕಾರ್ ಡಿವೈಸ್ನ ಯಾವ ರೀತಿ ಬ್ಲೂಟೂತ್ ಡಿವೈಸ್ ಆಗಿ ಯೂಸ್ ಮಾಡ್ಕೋಬಹುದು ಅಂತೇಳಿ ಹೇಳ್ಕೊಡ್ತೇನೆ. ಫ್ರೆಂಡ್ಸ್, ಈ ಥರ ನೀವು ಡಿವೈಸ್ನ ಪರ್ಚೇಸ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್, ಇಲ್ಲಿ USB ಪೋರ್ಟ್ ಇರುತ್ತೆ ನೋಡಿ, ಅಲ್ಲಿ ಕೂರಿಸ್ಕೋಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್, ಆಕ್ಸ್ ಕೇಬಲ್ ಅನ್ನು ಈ ಥರ ಹಿಂದ್ಗಡೆ ಆಕ್ಸ್ ಕೇಬಲ್ ಕೂರಿಸೋ ಜಾಗ ಪೋರ್ಟ್ ಇರುತ್ತೆ, ಅಲ್ಲಿ ಕೂರಿಸ್ಕೊ ಇದನ್ನು ಕೂರಿಸ್ಕೊಳಿ. ಆನಂತರ ಫ್ರೆಂಡ್ಸ್, ಮತ್ತೊಂದು ಭಾಗದ ಆಕ್ಸ್ ಕೇಬಲ್ ಅನ್ನು ನೀವು ನಿಮ್ಮ ಡಿವೈಸ್ನ ಆಕ್ಸ್ ಕೇಬಲ್ ಕೂರಿಸೋ ಜಾಗ ಇರುತ್ತೆ ನೋಡಿ, ಅಲ್ಲಿ ಕೂರಿಸ್ಕೊಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಥರ ನಾನು ಮತ್ತೊಂದು ಭಾಗದ ಆಕ್ಸ್ ಕೇಬಲ್ನ ಈ ಥರ ಕೂರಿಸ್ಕೊಂಡಿದ್ದೀನಿ. ಆನಂತರ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ನೀವು ಬ್ಲೂಟೂತ್ ಡಿವೈಸ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಾನು ಬ್ಲೂಟೂತ್ ಡಿವೈಸ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಬ್ಲೂಟೂತ್ ಡಿವೈಸ್ನ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಆನಂತರ ಫ್ರೆಂಡ್ಸ್, ನಿಮ್ಮ ಮೊಬೈಲ್ನಲ್ಲಿ ಯಾವ ಸಾಂಗ್ ಪ್ಲೇ ಮಾಡ್ತೀರೋ ಅದು ನಿಮ್ಮ ಹೋಮ್ ಥಿಯೇಟರ್ ಅನ್ನು ಕೇಳುತ್ತೆ, ಪ್ಲೇ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈಗ ನಾನು ಹೋಮ್ ಥಿಯೇಟರ್ ಇಲ್ಲಿ ಮೊಬೈಲ್ನಲ್ಲಿ ಪ್ಲೇ ಮಾಡಿರೋದನ್ನ ಇಲ್ಲಿ